ನಮಸ್ಕಾರ ವೀಕ್ಷಕರೇ, ಶಗುನ ಮಹಾ ಸಮಾಗಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತು ಶನಿ ಹಾಗೂ ಗುರು ತುಂಬಾ ಹತ್ತಿರದಲ್ಲಿ ಕಾಣಲಿದ್ದಾರೆ. ಇವತ್ತು ಆಗಸದಲ್ಲಿ ಬಹಳ ಒಂದು ವಿಸ್ಮಯವೇ ನಡೆಯಲಿದೆ. ಇವತ್ತು ಸಂಜೆ 6:15 8 ಗಂಟೆಯವರೆಗೂ ಕೂಡ ನಭೋಮಂಡಲದಲ್ಲಿ ವಿಸ್ಮಯ ಜರುಗಲಿದೆ. ಹಾಗಾದ್ರೆ ಇದು ಬಹಳ ವಿಸ್ಮಯ ಅಂತಾನೆ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ರಾಶಿಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವವನ್ನ ಬೀರತ್ತೆ, ಗುರು ಶನಿ ಸಮಾಗಮ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ, ಅದರ ಪರಿಣಾಮ ಏನು, ಇವೆಲ್ಲವನ್ನ ತಿಳಿಸುವಂತಹ ಕಾರ್ಯಕ್ರಮವೇ ಶಗುನ ಮಹಾಸಮಾಗಮ. ಶನಿ ಗುರು ಗ್ರಹಗಳ ಮಹಾ ಸಂಯೋಗ ಇವತ್ತು ನಡೆಯಲಿದೆ. ಅದು ಕೂಡ ಇನ್ನು ಕೇವಲ 1 ಗಂಟೆಯ ಸಮಯದಲ್ಲಿ 6:15 ಆರಂಭ ಆಗುತ್ತೆ. ಖಗೋಳದಲ್ಲಿ ಈ ಒಂದು ವಿಶೇಷ ವಿಸ್ಮಯ, 6:15 to 8 ಒಳಗೆ ನಡೆಯುವ ಖಗೋಳ ವಿಶೇಷ. ಗುರು ಗ್ರಹದ ಪಕ್ಕದಲ್ಲಿ ಬಿಂದುವಿನ ರೀತಿ ಶನಿ ಗ್ರಹ ಗೋಚರವಾಗುತ್ತೆ. ಹೊಳೆಯುತ್ತಿರುವ ಶನಿ ಹಾಗೂ ಗುರು ತುಂಬಾ ಹತ್ತಿರ ಬರುತ್ತೆ. 800 ವರ್ಷಗಳ ಬಳಿಕ ಅತ್ಯಂತ ಸಮೀಪದಲ್ಲಿ ಕಾಣಲಿದೆ. ಇದು ಆಗಾಗ್ಗೆ ಆಗುತ್ತಾನೆ ಇರುತ್ತಲ್ವಾ ಅನ್ನುವಂತಹ ಪ್ರಶ್ನೆ ಇರುತ್ತೆ. ಅದರ ವಿಶೇಷ ಏನು ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಇರುತ್ತೆ. ಪ್ರತಿ 12-20 ವರ್ಷಕ್ಕೊಮ್ಮೆ ಅವು ಸಮೀಪಿಸುವುದೇನೋ ನಿಜ, ಆದ್ರೆ 2000ದಲ್ಲಿ ಅವು ಸಮೀಪಿಸಿದಾಗ ಪ್ರಳಯ ಆಗುತ್ತೆ ಅನ್ನುವ ಸುದ್ದಿ ಕೂಡ ಹರಿದಾಡಿತ್ತು. ಆದ್ರೆ ಇಷ್ಟು ಕಡಿಮೆ ಅಂತರ ಇರಲಿಲ್ಲ. ಆ ಗುಂಪಿನಲ್ಲಿ ಸೂರ್ಯನೂ ಸೇರಿದ್ರಿಂದ ಆಗ ಇದು ಹಗಲಲ್ಲಿ ನಡೆದಿತ್ತು, ನಮಗೆ ನೋಡುವ ಅವಕಾಶ ಕೂಡ ಸಿಕ್ಕಿರಲಿಲ್ಲ. ಇವತ್ತು ದುರ್ಬೀನು ಅಥವಾ ದೂರದರ್ಶಕದಿಂದ ನೋಡಿದ್ರೆ ಒಟ್ಟಿಗೆ ಗುರು ಮತ್ತು ಶನಿ ಅಲ್ಲದೆ ಅವುಗಳ ಉಪಗ್ರಹಗಳನ್ನು ಕೂಡ ನೋಡುವಂತಹ ಅವಕಾಶ ಇವತ್ತು ಎಲ್ರಿಗೂ ಲಭ್ಯವಾಗಲಿದೆ. ಹಾಗಾಗಿಯೇ ಇವತ್ತು ಖಗೋಳದಲ್ಲಿ ಅತ್ಯಂತ ವಿಸ್ಮಯವೇ ನಡೆಯಲಿದೆ ಅಂತ ಹೇಳಿ ಈಗಾಗಲೇ ವಿಜ್ಞಾನಿಗಳು ಕೂಡ ಹೇಳಿದ್ದಾರೆ. ಜೊತೆಗೆ ಇದರ ಪರಿಣಾಮ ಗ್ರಹಗಳ ಮೇಲೂ ಕೂಡ ಇದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಖಗೋಳದಲ್ಲಿ ಇವತ್ತೊಂದು ರೀತಿಯ ವಿಸ್ಮಯವೇ ನಡೆಯುತ್ತೆ. ಅದರಲ್ಲೂ ಕೂಡ ಸಾಕಷ್ಟು ಜನ ಇವತ್ತು ಯಾವ ರೀತಿಯಾಗಿ ಇದನ್ನ ನೋಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಖಗೋಳ ವಿಸ್ಮಯ ಯಾವ ರೀತಿಯಾಗಿ ನಡೆಯುತ್ತೆ, ಇದು ಆಧ್ಯಾತ್ಮಿಕ ವಿಚಾರಕ್ಕೆ ನಾವು ನೋಡ್ತಾ ಹೋಗೋದಾದ್ರೆ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಯಾಕೆ ಗ್ರಹಗಳ ವಿಚಾರ ಬಂದಾಗ ಸಾಕಷ್ಟು ಭಯ ಪಡ್ತಾರೆ ಜನ ಅನ್ನೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಜ್ಯೋತಿಷಿ ಆಗಿರುವಂತಹ ಪ್ರಸನ್ನಾಚಾರ್ಯ ಕಟ್ಟಿ ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ರಾಮ. ಹಾಗೇನೆ ಖಗೋಳ ವಿಸ್ಮಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಖಗೋಳ ವಿಜ್ಞಾನಿ ಆಗಿರುವಂತಹ ಪ್ರಜ್ವಲ ಶಾಸ್ತ್ರಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಮೊದಲನೇದಾಗಿ ಪ್ರಸನ್ನಾಚಾರ್ಯ ಕಟ್ಟಿಯವರು ನಿಮ್ಮನ್ನೇ ಕೇಳಕ್ಕೆ ಬಯಸ್ತೀನಿ. ಈಗ 800 ವರ್ಷಗಳ ಹಿಂದೆ ಈ ರೀತಿಯಾಗಿ ಸಂಭವಿಸಿತ್ತು, 12-20 ವರ್ಷಗಳಿಗೊಮ್ಮೆ ನಡೆಯುತ್ತೆ ಅಂತ ಹೇಳ್ತಾರೆ. ಆದ್ರೆ ಎಷ್ಟೋ ಬಾರಿ ನಡೆದಾಗ್ಲೂ ಕೂಡ ಒಂದೊಂದು ರೀತಿಯ ಆತಂಕ ಇರುತ್ತೆ, ಏನಾಗುತ್ತೋ ಏನೋ, ರಾಶಿಗಳ ಮೇಲೆ ಏನು ಪರಿಣಾಮ ಏನೋ ಅಂತ ಹೇಳಿ, ಇದರ ವಿಶೇಷತೆ ಏನು ಅಂತ ಹೇಳ್ತೀರಿ? ಅಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶಾಸ್ತ್ರ ನಿಜವಾದ ಶಾಸ್ತ್ರ, ಶಾಸ್ತ್ರದಲ್ಲಿ ನಿಜವಾದ ಶಾಸ್ತ್ರ, ಜ್ಯೋತಿಷ್ಶಾಸ್ತ್ರದಲ್ಲಿ ಅಧ್ಯಯನಶೀಲ ಪ್ರಗತಿಪರ ಜ್ಯೋತಿಷಿಗಳು ಹೇಳ್ತಕ್ಕಂತಹ ವಿಷಯಗಳು ಹೇಗಿರ್ತದೆ ಅಂದರೆ ವಿಜ್ಞಾನ ಒಪ್ಪುವ ಹಾಗೆ ಇರ್ತದೆ. ಅದೊಂದು ಸಂತೋಷದ ವಿಷಯ. ಯಾವುದು ವಿಜ್ಞಾನ ಸಂಪೂರ್ಣ ಒಪ್ಪುವುದೇ ಇಲ್ಲವೋ, ಖಗೋಳಶಾಸ್ತ್ರ ಒಪ್ಪುವುದೇ ಇಲ್ಲವೋ, ಅವುಗಳನ್ನು ಅಧ್ಯಯನಶೀಲ ಜ್ಯೋತಿಷಿಗಳು ವಿರೋಧ ಮಾಡುವುದಿಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಬಂದಾಗ ಗ್ರಹರು ನಮಗೆ ಅತಿ ಹತ್ತಿರದಲ್ಲಿ ಸಿಗ್ತಾರೆ. ನವಗ್ರಹಗಳು ಅಂತಲೇ ಜ್ಯೋತಿಷ್ಯಶಾಸ್ತ್ರದಲ್ಲಿ ಕರೆದುಕೊಂಡು ಬಂದದ್ದು. ಜ್ಯೋತಿಷ್ಯಶಾಸ್ತ್ರದ ಗಣನೆಗೆ ನವಗ್ರಹಗಳನ್ನು ತೆಗೆದುಕೊಂಡು ತದನಂತರದಲ್ಲಿ ಬೇರೆ ಗ್ರಹಗಳನ್ನು ನಾವು ಒಪ್ತೇವೆ, ಜ್ಯೋತಿಷಿಗಳು ಕೂಡ ಒಪ್ತಕ್ಕಂಥದ್ದು. ಬಹಳ ವಿಶೇಷವಾಗಿ ಗ್ರಹಗಳು, ಗ್ರಹಣಗಳು ಮತ್ತು ಸಂಯೋಗಗಳು ಇವಾಗೇ ನಡೀತಾ ಇದೆ. ಶಗುನ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಏನು ಇವು ಬೇರೆ ಜನಕ್ಕೆ ಅರ್ಥ ಆಗಿ ಏನು ಶಗುನ ಶಗುನ ಅಂದ್ರೆ ಏನಿದೆ ಅಂದರೆ ಶನಿಯ ಮತ್ತು ಗುರುವಿನ ಸಂಯೋಗ ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿಯೂ ನಮಗೇನಾಗುತ್ತೆ ಅಂದರೆ ನವಗ್ರಹಗಳ ಗಣನೆಗೆ ತೆಗೆದುಕೊಂಡಾಗ ಗುರು ಮಹಾಗ್ರಹ ಶನಿಯನ್ನು ಕಂಪೇರ್ ಮಾಡಿದರೆ ಅತಿ ದೊಡ್ಡ ಗ್ರಹ. ಜನ ಭಯಪಡೋದು ಸಂತೋಷ ಪಡೋದು ಗುರುವಿಗೆ ಶನಿಗೆ. ನವಗ್ರಹದಲ್ಲಿ ಗುರುಬಲ ಇದೇನಾ ಅಂತ ಕೇಳ್ತಾರೆ. ಮಾತನಾಡಿದ್ರೆ ಗುರುಬಲ ಉಂಟಾ, ಗುರು ವಕ್ರನ, ಗುರು ನೀಚನ ಅಂತ ಗುರುವಿನ ಬಗ್ಗೆ ಕೇಳತಕ್ಕಂಥದ್ದು ಪಾಸಿಟಿವ್ ಆಗಿ. ಅದು ಬಿಟ್ಟು ಕೇಳೋದು
ಎಷ್ಟೋ ಜನ ಗುರು ಬಗ್ಗೆ 50% ಜನ ಕೇಳಿದ್ರೆ 100% ಇರೋರೆಲ್ಲ ಕೇಳೋದು ಶನಿ ಬಗ್ಗೆ ಕೇಳ್ತಾರೆ, ಜ್ಯೋತಿಷದ ಆಸಕ್ತಿ ಉಳ್ಳುವ 100% ಜನರು. ಆಗ ಏನಾಗ್ತಾ ಇದೆ ಅಂತಂದ್ರೆ, ಈ ಗುರುವಿನ ಮತ್ತು ಶನಿಯ ಸ್ಥಾನಮಾನಗಳನ್ನ ಚಿಂತನೆ ಮಾಡ್ತಾ ಬಂದಾಗ ಗುರುಗ್ರಹ ಅಂತಕ್ಕಂಥವನು 5ನೇ ಗ್ರಹ ನವಗ್ರಹದಲ್ಲಿ, ಶನಿ ಅಂತಕ್ಕಂಥವನು 7ನೇ ಗ್ರಹ. ಅಂದರೆ ನೀವು ತಾರತಮ್ಯದಿಂದ ನಾವು ನೋಡ್ತಾ ಬಂದಾಗ, ಅಂದರೆ ಅವರು ಕ್ಯಾಟಗರಿಗಳನ್ನ ನೋಡ್ತಾ ಬಂದಾಗ ಗುರು ಅತಿ ದೊಡ್ಡ ಗ್ರಹ ಶನಿಯನ್ನು ಕಂಪೇರ್ ಮಾಡಿದಾಗ. ಶನಿ ಅವನಿಗೆ ಚಿಕ್ಕ ಗ್ರಹ, ಆದರೂ ಕೂಡ ಶನಿಯ ಪ್ರಭಾವಗಳು ಜಾಸ್ತಿ. ಈ ಥರದ ಪ್ರಭಾವಗಳಾದಾಗ ಅವು ಗ್ರಹಗಳ ಸಂಯೋಗಗಳು, ಗ್ರಹಗಳ ಅತಿ ಒಂದು ಸಾಮೀಪ್ಯ ಅಂತ ಕರಿತೇವೆ, ಅತಿ ಹತ್ತಿರದಲ್ಲಿ ಬರತಕ್ಕಂತಹ ಒಂದು ಏನೋ ಸಂದರ್ಭ ಹೇಳ್ತಾ ಇದ್ದೇನೆ. ಅದಕ್ಕೇನಾಗುತ್ತೆ ಅಂದರೆ, ಈ ನಮ್ಮ ISTಅಂತ ಕರಿತೀವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಒಂದು ವಿಧವಾಗಿ ನಡೀತಕ್ಕಂಥದ್ದು, ಬೇರೆ ಬೇರೆ ದೇಶಗಳಲ್ಲಿ ಆಯಾ ಸಂದರ್ಭಗಳಿಗೆ ತಕ್ಕ ಹಾಗೆ ಒಂದು ವಿಧದಲ್ಲಿ ನಡೀತಕ್ಕಂಥದ್ದು. ಈ ಥರದ್ದು 800 ವರ್ಷಕ್ಕೆ ಒಮ್ಮೆ ಅಂತಕ್ಕಂಥದ್ದನ್ನು ನಾವು ಒಂದು ರೀತಿಯಲ್ಲಿ ಅದನ್ನು ನಾವು ಒಪ್ಪಿಕೊಳ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಅಂದರೆ, ಯಾವತ್ತೇ ಇರತಕ್ಕಂತಹ ಒಂದು ಸಂವತ್ಸರ ಅಲ್ಲಿರ್ತಕ್ಕಂತಹ ಅಯನ ಅಂತ ಕರಿತೀವಿ, ಉತ್ತರಾಯಣ ದಕ್ಷಿಣಾಯನಗಳು ಮತ್ತು ಋತುಗಳು, ಮಾಸಗಳು, ಪಕ್ಷಗಳು, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣಗಳು, ಇದ್ಯಾವುದು ಕೂಡ ಅವತ್ತಿರಲ್ಲ, ಇವತ್ತು ಬೇರೆನೆ ಇರ್ತದೆ. ಈ 800 ವರ್ಷದಿಂದ ಈ ಪ್ರಸಂಗ ಸಿಕ್ಕಿರಲ್ಲ, ಇವಾಗದ ಸಿಕ್ಕಿರ್ತದೆ. ಆ ನಿಟ್ಟಿನಲ್ಲಿ 800 ವರ್ಷಕ್ಕೊಮ್ಮೆ ಅಂತ ಒಂದು ರೀತಿಯಲ್ಲಿ ಒಪ್ಪಿಕೊಳ್ಳೋದು. ಮತ್ತೆ ಇನ್ನೊಂದು ರೀತಿಯಲ್ಲಿ ನೋಡ್ತಕ್ಕಂಥದ್ದಾದ್ರೆ, ಇದು ಸಹಜವಾಗಿ 12 ವರ್ಷಕ್ಕೆ ಒಮ್ಮೆ ಕೂಡ ಒಂದು ರೀತಿಯಲ್ಲಿ ನಡೀತದೆ. ಗುರುವಿನ ಸಂಚಾರ ಅಂತಕ್ಕಂಥದ್ದು ಒಂದೊಂದು ಗ್ರಹಕ್ಕೆ ಒಂದೊಂದು ನಿಯಮಗಳನ್ನು ಹೇಳಿದ್ದಾರೆ. ಸೂರ್ಯನ ಸಂಚಾರ ತಿಂಗಳಿಗೊಮ್ಮೆ, ಚಂದ್ರನ ಸಂಚಾರ 2.5 ದಿನಕ್ಕೆ ಒಮ್ಮೆ ಬದಲಾವಣೆ ಆಗ್ತಕ್ಕಂಥದ್ದು. ಹೀಗಾದಾಗ ಈ ಗುರುಗ್ರಹ ಮತ್ತು ಶನಿಗ್ರಹ ಏನಾಗುತ್ತೆ ಅಂದರೆ, ನಿಧಾನಗತಿಯಲ್ಲಿ ಚಲಿಸುವ ಗ್ರಹಗಳಾದ್ರಿಂದ ಇವರ ಸಂಯೋಗ ಅಂತ ಆಗತಕ್ಕಂಥದ್ದು, ಅದರಲ್ಲಿ ವರ್ಗೀಯ ಅವರ್ಗೀಯ ಅಂತ ಹೇಳಿ ತೆಗೆದುಕೊಳ್ತೇವೆ. 9 ಗ್ರಹಗಳಲ್ಲಿ 2 ಗುಂಪುಗಳನ್ನು ಮಾಡಿಕೊಂಡು ಬೇರೆ ಬೇರೆ ಗುಂಪಿನ ನಾಯಕರು ಒಂದೇ ಮನೆಯಲ್ಲಿ ಅತಿ ಹತ್ತಿರದಲ್ಲಿ ಸೇರತಕ್ಕಂಥದ್ದು ಒಂದು ಶಗುನ ಸಂಯೋಗ ಅಂತ ಕೂಡ ನಾವು ಚಿಂತನೆ ಬಗ್ಗೆ, ಇದರ ಒಂದು ರಾಶಿಗಳ ಮೇಲೆ ಇರುವಂತಹ ಪರಿಣಾಮಗಳ ಬಗ್ಗೆ ಕೂಡ ನಾನು ನಿಮ್ಮ ಹತ್ರ ಮಾತನಾಡಬೇಕು. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ, ನಮ್ಮ ರಾಶಿಗೆ ಏನಾದ್ರೂ ಫಲಾಫಲಗಳು ಇದೆಯಾ ಹೇಗಪ್ಪ ಅಂತ ಹೇಳಿ ಅದ್ರ ಬಗ್ಗೆ ನಾನು ಮಾತನಾಡಿಸ್ತೀನಿ. ಇನ್ನು ಖಗೋಳ ತಜ್ಞ ಆಗಿರುವಂತಹ ಪ್ರಜ್ವಲ ಶಾಸ್ತ್ರಿ ಅವರು ಕೂಡ ನಮ್ಮ ಜೊತೆ ಈಗ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ಆಲ್ರೆಡಿ ಇದ್ದಾರೆ ಅವರು. ಪ್ರಜ್ವಲ ಶಾಸ್ತ್ರಿ ಅವರೇ, ಪ್ರತಿ ಒಂದು ವಿಸ್ಮಯ ಕೂಡ ಖಗೋಳದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ ಅಂತ ಹೇಳಿ, ಇವತ್ತು ಗುರು ಮತ್ತು ಶನಿಯ ಸಂಯೋಗ ಆಗಲಿದೆ ಅಂತ ಹೇಳಿ, ಯಾವ ರೀತಿಯ ವಿಸ್ಮಯವನ್ನು ನಾವು ಇವತ್ತು ನೋಡಬಹುದು ಇನ್ನು ಕೆಲವೇ ಹೊತ್ತಿನಲ್ಲಿ ಅಂತ ಹೇಳಿ? ಇದು ಈ ವಿಷಯ ತುಂಬಾ ನಿಖರವಾಗಿ ಹೇಳೋದಿಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ, ಯಾಕಂದ್ರೆ ನೀವು ಬರೀ ಕಡಿಮೆ ಅವಕಾಶ ಕೊಡ್ತೀರಾ. ಅದಕ್ಕೆ ನಾವೊಂದು ಯೂಟ್ಯೂಬ್ ವಿಡಿಯೋ ಮಾಡಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅದು ಲಭ್ಯ ಇದೆ. ಅದರಲ್ಲಿ ಎಲ್ಲಾ ವಿವರಗಳು ಎಲ್ಲಾ ಸಿಗುತ್ತವೆ ನಿಮ್ಗೆ, ಇದ್ರ ವಿಷಯ ಏನು ಅಂತ. ಆದ್ರೆ ಸಂಕ್ಷಿಪ್ತವಾಗಿ ಹೇಳೋದಿದ್ರೆ, ಭೂಮಿ ಬೇರೆ ಗ್ರಹಗಳೊಂದಿಗೆ ಸೇರಿ ಸೂರ್ಯನ ಸುತ್ತ ಕಕ್ಷೆಯಲ್ಲಿ ತಿರುಗ್ತಾ ಇರ್ತದೆ. ಆ ಚಲನೆಯಿಂದಾಗಿ ನಮ್ಗೆ ಬೇರೆ ಬೇರೆ ಗ್ರಹಗಳ ಚಲನೆಗಳು ಆಕಾಶದಲ್ಲಿ ಕಾಣ್ತವೆ. ಅವುಗಳಲ್ಲಿ ಶುಕ್ರ, ಮಂಗಳ, ಗುರು ಮತ್ತು ಶನಿ ಪ್ರಕಾಶಮಾನ, ಅವುಗಳ ಪ್ರಕಾಶಮಾನ ಹೆಚ್ಚಾಗಿರೋದ್ರಿಂದ ಅವುಗಳು ನಮ್ಗೆ ತುಂಬಾ ಸಾಮಾನ್ಯವಾಗಿ ಕಂಡು ಬರ್ತವೆ. ದುರ್ಬೀನ ಇಲ್ಲದಿದ್ರು ಕೂಡ ಬರಿಗಣ್ಣಲ್ಲಿ ಕಂಡು ಬರ್ತವೆ. ಅದರಿಂದಾಗಿ ಅವುಗಳ ಚಲನೆ ಕೂಡ ನಮ್ಗೆ ಕಾಣ್ತದೆ. ಗ್ರಹಗಳ ಚಲನೆ ನಕ್ಷತ್ರಗಳಿಗೆ ಹೋಲಿಸಿದ್ರೆ ಕಡಿಮೆ ಇದ್ರೂ ಕೂಡ ಗ್ರಹಗಳು ನಮ್ಗೆ ಹತ್ರ ಇವೆ. ಅದರಿಂದಾಗಿ ಅವುಗಳ ಚಲನೆ ನಮ್ಗೆ ಬರಿಗಣ್ಣಿಗೆ ಗೋಚರ ಆಗುವ. ನಕ್ಷತ್ರಗಳ ಚಲನೆ ವೇಗ ತುಂಬಾ ಜಾಸ್ತಿ ಇದೆ, ಆದ್ರೂ ಕೂಡ ಅವು ಬಹಳ ದೂರ ಇವೆ. ಅದರಿಂದಾಗಿ ಅವುಗಳ ಚಲನೆ ನಮ್ಗೆ ಬರಿಗಣ್ಣಿಗೆ ಕಾಣಿಸೋದಿಲ್ಲ. ಇದು ಒಂದ್ ವಿಷಯ. ಇನ್ನೊಂದ್ ವಿಷಯ ಏನಂದ್ರೆ, ಈ ಗ್ರಹಗಳು ತಮ್ಮ ಕಕ್ಷೆಗಳಲ್ಲಿ ಸುತ್ತ ಹೋಗ್ತಿರ್ಬೇಕಾದ್ರೆ ಕೆಲವೊಮ್ಮೆ ನಮ್ಗೆ ಒಂದೊಂದ್ ಗ್ರಹ ಬೇರೆ ಬೇರೆ ದಿಕ್ಕಿನಲ್ಲಿ ಕಾಣ್ತದೆ, ಗುರು ಈ ಕಡೆ, ಶನಿ ಆ ಕಡೆ, ಮಂಗಳ ಇನ್ನೊಂದ್ ಕಡೆ ಅಂತ. ಆದ್ರೆ ಕೆಲವೊಮ್ಮೆ ಎಲ್ಲವೂ ಒಂದೇ ದಿಕ್ಕಿನಲ್ಲಿ ಕಾಣ್ತದೆ. ಇದರ ಅರ್ಥ ಅವುಗಳು ಹತ್ರ ಬಂದಿವೆ ಅಂತಲ್ಲ, ನಾವು ನೋಡುವಾಗ ಭೂಮಿಯ ವ್ಯೂ ಪಾಯಿಂಟ್ ನೋಡುವಾಗ ಅವುಗಳು ಹತ್ರ ಇದ್ದ ಹಾಗೆ ಕಾಣ್ತವೆ. ಯಾಕಂದ್ರೆ ಅವುಗಳ ದಿಕ್ಕು ಸಾಧಾರಣ ಹತ್ರ ಇರುತ್ತೆ. ಇದರಿಂದಾಗಿ ನಮ್ಗೆ ತುಂಬಾ ಹತ್ರ ಬಂದಾಗ ಅದಕ್ಕೆ ನಾವು ಸಮಾಗಮ ಅಂತ ಹೇಳ್ತೇವೆ. ಇದರಲ್ಲಿ ಭೌತಿಕವಾಗಿ ಏನು ವೈಶಿಷ್ಟ್ಯ ಇಲ್ಲ, ಗ್ರಹಗಳು ಅವುಗಳ ಚಲನೆಯಲ್ಲಿ ತಿರುಗ್ತಾನೆ ಇವೆ. ನಮ್ಗೆ ವಿಶೇಷ ಏನಂದ್ರೆ, ಆಕಾಶದಲ್ಲಿ ಸುಂದರವಾಗಿ 2 ಪ್ರಕಾಶಮಾನವಾದಂತಹ ಗ್ರಹಗಳು ಹತ್ರ ಹತ್ರ ಕಾಣ್ತವೆ. ಅವುಗಳನ್ನ ಒಂದೇ ಫೋಟೋಗ್ರಾಫಿಕ್ ಫ್ರೇಮ್ ಅಲ್ಲಿ ಸೆರೆ ಹಿಡಿಬಹುದು, ಇವೆಲ್ಲ ಆಗ್ಬಹುದು. ಆ ಲೆಕ್ಕದಲ್ಲಿ ಅದು
ವಿಶೇಷ ಅಷ್ಟೇ. ಭೌತಿಕವಾಗಿ ಏನೋ ಒಂದು ವಿಶೇಷವಾದ ವಿದ್ಯಮಾನವಾಗ್ಲಿ ಪ್ರಕ್ರಿಯೆ ಆಗ್ಲಿ ನಡೀತಾ ಇಲ್ಲ, ಗ್ರಹಗಳು ತಮ್ಮ ಕಕ್ಷೆಯಲ್ಲಿ ಸುತ್ತಾನೆ ಇದ್ದಾವೆ. ಇನ್ನೊಂದು ವಿಷಯ ಏನಂದ್ರೆ, ನೀವು ಹೇಳಿದ್ರಿ 6 ಕಾಲಕ್ಕೆ ಶುರುವಾಗಿ 8 ಗಂಟೆಗೆ ಮುಗೀತದೆ ಅಂತ, ಅದು ಹಾಗಲ್ಲ. ಅದು ಗ್ರಹ ಮತ್ತು ಸಾರಿ ಗುರುಗ್ರಹ ಮತ್ತು ಶನಿ ಗ್ರಹಗಳ ದಿಕ್ಕು ಸಾಧಾರಣ ಒಂದೇ ಲೆಕ್ಕ ಇರುವುದು ಈಗ ಸುಮಾರು ದಿನಗಳಿಂದ ಒಂದೇ ಲೆಕ್ಕ ಇವೆ. ಇವತ್ತು ನೋಡಿದಾಗ ಅವು ತೀರ ಹತ್ರ ನಮ್ಗೆ ಕಂಡು ಬರ್ತವೆ. ಅಂದ್ರೆ ಚಂದ್ರನ ಗಾತ್ರ ನಮ್ಗೆ ಎಷ್ಟು ಕಂಡು ಬರುತ್ತದೋ ಅದು ಸಾಧಾರಣ 6 ಡಿಗ್ರಿ, ಅದರ 20% ಹತ್ರ ಈ 2 ಗ್ರಹಗಳು ಇವತ್ತು ಕಂಡು ಬರ್ತವೆ. ನಾಳೆ ಕೂಡ ಹತ್ರವೇ ಇರ್ತವೆ. ಸೊ ಅದು ಏನೋ 6 ಕಾಲಕ್ಕೆ ಶುರು ಆಗುತ್ತೆ ಅಂತ ಆತರ ಏನಿಲ್ಲ. ಯಾವಾಗ ಕತ್ಲೆ ಆಗುತ್ತೋ ಆಗ ನಮ್ಗೆ ಅವು ಗೋಚರವಾಗ್ತವೆ. ಯಾವಾಗ ತುಂಬಾ ಕ್ಷಿತಿಜದ ಹತ್ರ ಹೋದಾಗ ಧೂಳಿಂದಾಗಿ ಅಥವಾ ಕಟ್ಟಡಗಳ ಬ್ಲಾಕ್ ಇಂದಾಗಿ ಅಥವಾ ಇತ್ಯಾದಿಗಳಿಂದಾಗಿ ನಮ್ಗೆ ಅದು ಕಂಡು ಬರೋದಿಲ್ಲ ಅಷ್ಟೇ. ಆದ್ರೆ ಅದು ಆತರ ಅದೊಂದು ಗ್ರಹಣ ತರ ಅಲ್ಲ, ಇಷ್ಟು ಗಂಟೆ ಆತರ ಅಲ್ಲ ಅದು. ಮೂರನೇ ವಿಷಯ ಏನಂದ್ರೆ, ರಾಶಿಗಳ ವಿಷಯ ನೀವು ತೆಗೆದಿದ್ದೀರಾ. ರಾಶಿಗಳು ಅಂದ್ರೆ ನಕ್ಷತ್ರಗಳು ನಮ್ಗೆ ಕಾಣುವಂತೆ ನಕ್ಷತ್ರಗಳ ಪ್ರರೂಪ ಅಷ್ಟೇ, ಅವುಗಳಿಗೆ ಬೇರೆ ಯಾವ ಭೌತಿಕ ಸಿಗ್ನಿಫಿಕೆನ್ಸ್ ಇಲ್ಲ. ಅದರಿಂದಾಗಿ ನಾವು ಏನ್ ಮಾಡ್ತೀವಂದ್ರೆ, ರಾಶಿ ನಮ್ಗೆ ಅನುಕೂಲ ಆಗೋ ಹೇಗೆ ಭೂಮಿಯ ಮೇಲೆ ನಮ್ಗೆ ಅನುಕೂಲ ಆಗೋದಕ್ಕೆ ನಾವು ಕೆಲವು ಪ್ರದೇಶಗಳನ್ನು ಗುರುತಿಸ್ತೇವೆ. ಇದು ಕರಾವಳಿ ಪ್ರದೇಶ, ಅದು ಹಿಮಾಚಲ ಪ್ರದೇಶ, ಇದು ರಾಜಸ್ಥಾನ, ಅದು ಕರ್ನಾಟಕ ಅಂತ. ಅದೇ ರೀತಿ ಆಕಾಶದಲ್ಲಿ ಕೆಲವು ಪ್ರದೇಶಗಳನ್ನ ಗುರುತಿಸೋದಿಕ್ಕೆ ಮಾತ್ರ ನಾವು ಈ ಪ್ರರೂಪಗಳನ್ನ ಉಪಯೋಗಿಸ್ತೇವೆ. ಅಂದ್ರೆ ನೀವು ಅದಕ್ಕೆ ರಾಶಿ ಅಂತ ಹೇಳ್ತೀರಾ. ಈ ಪ್ರರೂಪಗಳ ಹಿನ್ನೆಲೆಯಲ್ಲಿ ಯಾವ ಗ್ರಹ ಇದ್ರೂ ಇಲ್ಲದಿದ್ರೂ ಅದರಿಂದ ಯಾವ ಪ್ರಭಾವವೂ ಇಲ್ಲ. ಯಾಕಂದ್ರೆ ರಾಶಿಗಳ ಪ್ರರೂಪಗಳಿಂದಾಗಿ ಜೀವನದ ಮೇಲೆ ಪ್ರಭಾವ ಬರುವ ಪ್ರಶ್ನೆಯೇ ಇಲ್ಲ. ಅದರಿಂದಾಗಿ ಯಾವ ಗ್ರಹ ಯಾವ ರಾಶಿ, ನೀವು ರಾಶಿ ಅಂತ ಹೇಳ್ತೀರಾ, ಅವು ಆಕಾಶದಲ್ಲಿ ಪ್ರದೇಶಗಳು ಅಷ್ಟೇ. ನಮ್ಗೆ ಗುರುತಿಸೋದಿಕ್ಕೆ ಅನುಕೂಲ ಆಗುವುದಕ್ಕೆ ಕೆಲವು ಪ್ರದೇಶಗಳನ್ನ ನಾವು ಈ ನಕ್ಷತ್ರಗಳ ಪ್ರರೂಪದಿಂದ ನಾವು ಗುರುತಿಸ್ತೇವೆ ಅಷ್ಟೇ. ಅವುಗಳ ಹಿನ್ನೆಲೆಯಲ್ಲಿ ಯಾವ ಗ್ರಹ ಎಲ್ಲಿ ಬಂದರೂ ಕೂಡ ಅದರಲ್ಲಿ ಏನು ಫಲ ಇಲ್ಲ, ಅಫಲ ಇಲ್ಲ, ವಿಪತ್ತು ಇಲ್ಲ, ಆಪತ್ತು ಇಲ್ಲ, ಏನೂ ಇಲ್ಲ. ನಿಶ್ಚಿತವಾಗಿ ಈ ಈ ಗುರು ಮತ್ತು ಶನಿ ಒಟ್ಟಿರುವುದನ್ನ ನೋಡ್ಬೋದು. ಈಗ ತುಂಬಾ ಜನರ ಹತ್ರ ಸೆಲ್ಫೋನ್ಗಳು ಇರ್ತವೆ, ಅವಳಲ್ಲಿ ಜೂಮ್ ಔಟ್ ಜೂಮ್ ಇನ್ ಮಾಡುವಂತಹ ಕೆಪಬಿಲಿಟಿ ಇರುತ್ತೆ. ಅದರಿಂದಾಗಿ ಒಂದೇ ಫ್ರೇಮ್ ಅಲ್ಲಿ 2 ಕಾಯಗಳನ್ನ ಸೆರೆ ಹಿಡಿಬಹುದು. ಅದು ಒಂದು ವಿಶೇಷ. 4ನೇದು ಏನಂದ್ರೆ, ನೀವು ಭಯ ಪಡ್ತಾರೆ ಅಂತ ಹೇಳಿದ್ರ, ಭಯ ಪಡುವಂತಹದ್ದು ಏನಿಲ್ಲ. ಭಯ ಜನ ಯಾಕೆ ಪಡ್ತಾರೆ ಅಂದ್ರೆ, ಮಾಧ್ಯಮಗಳಲ್ಲಿ ತಪ್ಪು ತಿಳುವಳಿಕೆ ಕೊಟ್ಟು ಭಯ ಉತ್ಪಾದಿಸ್ತಾರೆ, ಅದರಿಂದಾಗಿ ಜನ ಭಯ ಪಡ್ತಾರೆ. ಇದರಲ್ಲಿ ಸರಿಯಾದ ತಿಳುವಳಿಕೆ ಕೊಟ್ಟರೆ ಭಯ ಪಡುವಂತಹದ್ದು ಏನು ಇಲ್ಲ. ಎಸ್, ಆಕಾಶದಲ್ಲಿ ನಡೀತಾ ಇರುವಂತಹ ಒಂದು ವಿಸ್ಮಯವನ್ನ ನೀವು ಕೂಡ ಕಣ್ತುಂಬಿಕೊಳ್ಳಿ ಅಂತ ನಾವು ಹೇಳ್ತಾನೆ ಇದೀವಿ. ಆಗದಿಂದ ಕೂಡ ಆ ರೀತಿಯಾದ ಒಂದು ವಿಸ್ಮಯ ಇದೆ ಅಂತ ಹೇಳಿ ನಾನು ಮಾತನಾಡಿಸ್ತೀನಿ ನಿಮ್ ಜೊತೆ. ಹಾಗೆ ಪ್ರಸನ್ನಾಚಾರ್ಯ ಕಟ್ಟಿ ನಿಮ್ ಜೊತೆ ಕೂಡ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡೆಯೋದಿದೆ. ಯಾವ ರೀತಿಯಾಗಿ ವಿಶೇಷತೆ ಇರುತ್ತೆ, ಯಾಕಂದ್ರೆ ಇವತ್ತು ಒಂದು ದಿನ ಮಾತ್ರನಾ ಅಥವಾ ಪ್ರತಿದಿನ ಕೂಡ ನೋಡೋದಕ್ಕೆ ಅವಕಾಶ ಸಿಗತ್ತಾ? ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಹತ್ತಿರ ಇವತ್ತು ನೋಡೋದಕ್ಕೆ ಅವಕಾಶ ಸಿಗುತ್ತೆ, ಹತ್ತಿರದಲ್ಲಿ ಕಾಣಿಸುತ್ತೆ ಅಂತ ಹೇಳಿ. ಹಾಗಾದ್ರೆ ಇದರ ವಿಶೇಷತೆಗಳ ಬಗ್ಗೆ ಸಾಕಷ್ಟು ಜನರು ಒಂದೊಂದು ರೀತಿಯ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಗ್ರಹಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂತಹ ಮಾತು ಕೂಡ ಇದೆ, ರಾಶಿಗಳ ಮೇಲೆ ಈ ಗ್ರಹಗಳ ಪ್ರಭಾವ. ಹಾಗಾದ್ರೆ ಯಾಕೆ ಜನ ಭಯ ಪಡ್ತಾರೆ, ಇವೆಲ್ಲದರ ಬಗ್ಗೆ ಮಾತನಾಡಿಸ್ತೀನಿ ಬ್ರೇಕ್ ಆದ್ಮೇಲೆ.